ಹಾಯ್ ಎವ್ರಿ ವನ್ ನವರಾತ್ರಿ ಸೀರೀಸ್ನ ಈ ಎಪಿಸೋಡ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ಇನ್ನೊಂದು ತುಂಬ ಸುಲಭವಾಗಿ ಮಾಡುವಂಥ ಹೇರ್ ಸ್ಟೈಲನ್ನ ನೋಡುವ ಇಲ್ಲಿ ನಾನೊಂದು ಮಿಡಲ್ ಪಾರ್ಟಿಷನ್ ಮಾಡ್ತಾ ಇದ್ದೇನೆ ಹೇರ್ನ ಇದು ಅಷ್ಟೇ ನೀವು ಹೇಗಾದರೂ ಮಾಡ್ಕೊಳ್ಬೋದು ಬಟ್ ಮಿಡಲ್ ಪಾರ್ಟ್ಷನ್ ಮಾಡೋದ್ರಿಂದ ಪರ್ಟಿಕ್ಯುಲರ್ಲಿ ಈ ಹೇರ್ ಸ್ಟೈಲ್ಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತು ನಿಮ್ಮ ಇಷ್ಟ ಆಯಿತಾ ಈಗ ನಾವು ಫ್ರೆಂಚ್ ಬ್ರೇಡ್ಸ್ ಹೇಗೆ ಮಾಡ್ಕೊಳ್ತೀವಲ್ಲ ಸೈಡಲ್ಲಿ ಫ್ರಂಟ್ ಫ್ರೆಂಚ್ ಬ್ರೇಡ್ಸ್ ಆ ಥರನೇ ಇಲ್ಲೂ ಮಾಡ್ಕೋಬೇಕು ಬಟ್ ಒಂದು ಏನು ಹೇಳಿದರೆ ಬ್ಯಾಕ್ ಸೈಡಿಂದನೂ ನೀವು ಆ್ಯಡ್ ಆನ್ ಮಾಡಬೇಕು ಹೇರ್ನ ನೀವು ಹೇಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಫ್ರಂಟಲ್ಲಿ ಹೇಗೂ ನಾವು ಫ್ರೆಂಚ್ ಬ್ರೇಡ್ಗೆ ಹೇರ್ ಆ್ಯಡ್ ಮಾಡೇ ಮಾಡ್ತೇವೆ ಬಟ್ ಇನ್ನೊಂದು ಸೈಡ್ಗೂ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದನ್ನು ನೀವು ಫೈನಲಿ ಪುಲ್ಔಟ್ ಮಾಡೋದ್ರಿಂದ ತುಂಬ ವಲ್ಯುಮಿನಸ್ ಆಗಿ ಕಾಣ್ತದೆ ಇದು ರೌಂಡ್ ಫೇಸ್ ಇಲ್ಲಿಗ ನನ್ನ ಫೇಸ್ ರೌಂಡ್ ಶೇಪಲ್ಲಿ ಉಂಟು ನನಗೂ ಇದು ಸೂಟ್ ಆಗ್ತದೆ ಇನ್ನೂ ಉದ್ದ ಮುಖ ಇರೋರಿಗೆ ಇನ್ನೂ ಚೆನ್ನಾಗಿ ಸೂಟ್ ಆಗ್ತದೆ ಈ ಹೇರ್ ಸ್ಟೈಲ್ ಈ ಹಬ್ಬಕ್ಕೆ ನೀವು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೇಕು ಬಟ್ ಒಂದು ಹೇರ್ ಸ್ಟೈಲ್ ಇರಬೇಕು ಅನ್ನೋದಾದರೆ ನೀವು ಈ ಸೀರೀಸ್ನ ಹೇರ್ ಸ್ಟೈಲ್ಗಳನ್ನ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ನೀವು ಅದನ್ನು ನೋಡಿ ಅಚೀವ್ ಮಾಡ್ಬೋದು ನೋಡಿ ಎಲ್ಲ ಆದಮೇಲೆ ಫೈನಲಿ ನೀವು ಹೀಗೆ ಸ್ವಲ್ಪ ಸ್ವಲ್ಪ ಹೇರ್ನ ಹೇಗೆ ಪುಲ್ ಮಾಡಿಕೊಂಡ್ರೆ ಒಂಥರ ವಾಲ್ಯೂಮ್ ಇದ್ದಾಗೂ ಕಾಣಿಸ್ತದೆ ತುಂಬ ಫ್ಲ್ಯಾಟ್ ಅನಿಸಲ್ಲ ಯೂಶ್ವಲಿ ಏನು ಫ್ರೆಂಚ್ ಬ್ರೇಡ್ ಸ್ಟಾರ್ಟಿಂಗಲ್ಲಿ ಹಾಕಿದರೆ ತುಂಬ ಫ್ಲ್ಯಾಟ್ ಅನ್ನಿಸ್ತದೆ ಮುಖ ಅಲ್ಲ ಅಂದರೆ ನೆತ್ತಿ ಎಲ್ಲ ತುಂಬ ಒತ್ತಿ ಹಿಡ್ದಾಗ ಅನ್ನಿಸ್ತದೆ ಬಟ್ ಹೀಗೆ ನೀವು ಕೂದಲನ್ನು ಎಳೆಯೋದ್ರಿಂದ ಹಾಗೇನೂ ಅನಿಸೋದಿಲ್ಲ ಈವನ್ ಮೋರ್ ಅದು ಚೆನ್ನಾಗಿ ಕಾಣಿಸ್ತದೆ ನಿಮ್ಮ ಫೇಸ್ಗೆ ನೋಡಿ ಇನ್ನೊಂದು ಸೈಡ್ ನಾನು ಸೇಮ್ ಫಾಲೋ ಮಾಡ್ತಾ ಇದ್ದೇನೆ ಸೇಮ್ ಅದನ್ನು ಅಷ್ಟೇ ಹೇರ್ನ ಪುಲ್ ಮಾಡಬೇಕು ಈಗ ಒಂದು ಸತಿ ಹೀಗೆ ಆದಮೇಲೆ ಇದನ್ನು ನೀವು ಹಿಂದೆ ಕ್ಲಿಪ್ ಹೆಲ್ಪಿಂದ ಸೆಕ್ಯೂರ್ ಮಾಡ್ಬೋದು ಅಥವಾ ರಬರ್ ಬ್ಯಾಂಡ್ ಯೂಸ್ ಮಾಡ್ಬೋದು ಅಥವಾ ಯಾವುದಾದ್ರು ಸಣ್ಣ ಕ್ಲಚ್ಚರ್ ಬರ್ತದೆ ನೋಡಿ ಸ್ಟೋನ್ ಇದೆಲ್ಲ ಅದನ್ನು ನೀವು ಸೆಕ್ಯೂರ್ ಮಾಡ್ಬೋದು ಅದರಿಂದ ನಾನಿಲ್ಲಿ ಸಿಂಪಲಾಗಿ ಟಿಕ್ ಟಿಕ್ಟ್ಯಾಕ್ ಕ್ಲಿಪ್ಪಿಂದ ಎರಡು ಕ್ಲಿಪ್ಪಿಂದ ನಾನು ಇದನ್ನು ಸೆಕ್ಯೂರ್ ಮಾಡ್ತಾ ಇದ್ದೇನೆ ಇದಿಷ್ಟೇ ಹೇರ್ ಸ್ಟೈಲ್ ನೋಡಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಬಾಯ್